ನಮಸ್ಕಾರ ವಿದ್ಯಾರ್ಥಿಗಳೇ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೇನೆ. ಮಕ್ಕಳೇ, ನಾವೀಗ 10ನೇ ತರಗತಿಯ 1ನೇ ಅಧ್ಯಾಯ ಸಮಾಂತರ ಶ್ರೇಣಿಗಳು ಈ ಒಂದು ಅಧ್ಯಾಯವನ್ನು ಕಲ್ತ್ಕೊಳ್ಳೋಣ. ಈ ಅಧ್ಯಾಯವನ್ನು ಕಲ್ತ್ಕೊಳ್ಬೇಕು ಅಂದರೆ ನಮಗೆ ಅತ್ಯಂತ ಪ್ರಮುಖವಾದಂತಹ ಒಂದು ಪರಿಕಲ್ಪನೆಯ ಪರಿಚಯ ಆಗಬೇಕಾಗುತ್ತೆ. ಅದು ಯಾವುದು ಅಂತ ಹೇಳಿದ್ರೆ ಶ್ರೇಣಿಗಳು. ಶ್ರೇಣಿಗಳು ಅಂದ್ರೇನು ಇದನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ನಾವು ನಮ್ಮ ದಿನನಿತ್ಯ ಜೀವನದ ಉದಾಹರಣೆಗಳನ್ನ ತೆಗೆದುಕೊಂಡು ಈ ಶ್ರೇಣಿಗಳು ಅನ್ನೋ ಪದವನ್ನ ಅರ್ಥೈಸ್ಕೊಳ್ಳೋಣ. ನೀವೆಲ್ಲರೂ ಸಹ ಮೆಟ್ಟಿಲುಗಳನ್ನ ಬಳಸಿರ್ತೀರಿ ಮಹಡಿಯನ್ನ ಏರೋದಕ್ಕೆ. ನೀವು ಗಮನಿಸ್ತಾ ಇದ್ದೀರಾ ಇಲ್ಲಿ ಮೆಟ್ಟಿಲಿನ ಚಿತ್ರ. ಈ ಮೆಟ್ಟಲಿನ ಪ್ಲಾಸ್ಟಿಂಗ್ ಅನ್ನ ನಾನೇನಾದ್ರೂ ತೆಗೆದೆ ಅಂತ ಹೇಳಿದ್ರೆ ಏನ್ ಕಾಣಿಸುತ್ತೆ ಹೇಳಿ ಒಳಗಡೆ? ಸರಿಯಾಗಿ ಹೇಳಿದ್ರಿ ಮಕ್ಕಳೇ, ಮೆಟ್ಟಲನ್ನ ಕಟ್ಟೋದಕ್ಕೆ ಬಳಸಿರುವಂತಹ ಇಟ್ಟಿಗೆಗಳು ಕಾಣಿಸ್ತವೆ. ನೀವು ಇಲ್ಲಿ ಗಮನಿಸ್ತಾ ಇರಬಹುದು, ಮೊದಲನೇ ಒಂದು ಏನು ಸ್ಟೆಪ್ ಇದೆ ಅದನ್ನ ಕಟ್ಟೋದಕ್ಕೆ 2 ಇಟ್ಟಿಗೆಗಳನ್ನ ಬಳಸಿದ್ದಾರೆ. ಹಾಗೂ ಈ ಮೆಟ್ಟಿಲುಗಳ ಅಂತರ ಸಮ ಇರುತ್ತೆ, ನೀವು ಗಮನಿಸಿರ್ತೀರಿ ಮೆಟ್ಟಿಲುಗಳ ನಡುವಿನ ಅಂತರ ಸಮ ಇರುತ್ತೆ. ಈಗ 2ನೇ ಮೆಟ್ಟಿಲನ್ನ ಕಟ್ಟೋದಕ್ಕೆ 4 ಇಟ್ಟಿಗೆಗಳನ್ನ ಬಳಸಿದ್ದಾರೆ. ಹಾಗೆ 3ನೇ ಮೆಟ್ಟಿಲನ್ನ ಕಟ್ಟೋದಕ್ಕೆ 6 ಇಟ್ಟಿಗೆಗಳನ್ನ ಬಳಸಿದ್ದಾರೆ. 4ನೇ ಮೆಟ್ಟಿಲನ್ನ ಕಟ್ಟೋದಕ್ಕೆ 8 ಇಟ್ಟಿಗೆಗಳನ್ನ ಬಳಸಿದ್ದಾರೆ. ಹಾಗಾದ್ರೆ 5ನೇ ಮೆಟ್ಟಿಲನ್ನ ಕಟ್ಟೋದಕ್ಕೆ 8 ಇಟ್ಟಿಗೆಗಳನ್ನ ಬಳಸಿದ್ದಾರೆ? ಹೌದು, ಇದು ಸಮವಾಗಿ ಹೆಚ್ಚಾಗ್ತಾ ಇರೋದ್ರಿಂದ ನೀವು ಸುಲಭವಾಗಿ ಹೇಳ್ಬಂದಿರಿ. ಪ್ರತಿಯೊಂದು ಮೆಟ್ಟಿಲನ್ನ ಕಟ್ಟಬೇಕಾದ್ರೆ ಅವರು 2 ಇಟ್ಟಿಗೆಗಳನ್ನ ಹೆಚ್ಚು ಮಾಡ್ತಾ ಹೋಗ್ತಾ ಇದ್ದಾರೆ. ಹಾಗಾದ್ರೆ 5ನೇ ಮೆಟ್ಟಿಲನ್ನ ಕಟ್ಟೋದಕ್ಕೆ 10 ಇಟ್ಟಿಗೆಗಳನ್ನ ಬಳಸಿದ್ದಾರೆ. ಸರಿಯಾಗಿ ಹೇಳ್ತಾ ಇದ್ದೀರಾ. ಈಗ ನೀವು ಈ ಒಂದು ಸಂಖ್ಯಾ ನಮೂನೆಯನ್ನ ವಿನ್ಯಾಸವನ್ನ ಗಮನಿಸಿ. ಮೊದಲನೇ ಮೆಟ್ಟಿಲು ಕಟ್ಟೋದಕ್ಕೆ 2 ಇಟ್ಟಿಗೆಗಳು, 2ನೇ ಮೆಟ್ಟಿಲನ್ನ ಕಟ್ಟೋದಕ್ಕೆ 4 ಇಟ್ಟಿಗೆಗಳು, 3ನೇ ಮೆಟ್ಟಿಲನ್ನ ಕಟ್ಟೋದಕ್ಕೆ 6 ಇಟ್ಟಿಗೆಗಳು, 4ನೇ ಮೆಟ್ಟಿಲನ್ನ ಕಟ್ಟೋದಕ್ಕೆ 8 ಇಟ್ಟಿಗೆಗಳು, ಹಾಗೆ 5ನೇ ಮೆಟ್ಟಿಲನ್ನ ಕಟ್ಟೋದಕ್ಕೆ ಅವರು ಬಳಸ್ತಾ ಇರುವಂತಹ ಇಟ್ಟಿಗೆಗಳ ಸಂಖ್ಯೆ, ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ, 10 ಇಟ್ಟಿಗೆಗಳನ್ನ ಬಳಸಿದ್ದಾರೆ. ಹಾಗೆ ನೀವು ಗಮನಿಸ್ತಾ ಇರಬಹುದು, ಪ್ರತಿಯೊಂದು ಮೆಟ್ಟಲಿಗೂ ಹೆಚ್ಚಾಗ್ತಾ ಇರುವಂತಹ ಇಟ್ಟಿಗೆಗಳ ಸಂಖ್ಯೆ 2 ಆಗಿದೆ ಮಕ್ಕಳೇ. ಹಾಗಾದ್ರೆ 6ನೇ ಮೆಟ್ಟಿಲನ್ನ ಕಟ್ಟೋದಕ್ಕೆ 8 ಇಟ್ಟಿಗೆಯನ್ನ ಬಳಸಿರಬಹುದು? ಕರೆಕ್ಟ್. ನಾವು 5ನೇ ಮೆಟ್ಟಿಲಿಗೆ 2 ಇಟ್ಟಿಗೆಗಳನ್ನ ಸೇರಿಸಿದ್ರೆ ಬರುವಂತಹ ಉತ್ತರ 6ನೇ ಮೆಟ್ಟಿಲನ್ನ ಕಟ್ಟೋದಕ್ಕೆ ಬಳಸಿರುವಂತಹ ಇಟ್ಟಿಗೆಗಳಾಗಿದೆ. ಈಗ ಮತ್ತೊಂದು ಉದಾಹರಣೆಯನ್ನ ನೋಡೋಣ. ಇವೆಲ್ಲರೂ ಸಹ ರಬ್ಬರ್ ಬಾಲ್ ಆಟವನ್ನ ಆಡಿರ್ತೀರಿ. ಏನಾಗುತ್ತೆ ಒಂದು ರಬ್ಬರ್ ಬಾಲ್ ಅನ್ನ ಎಸೆದ್ರೆ? ಹೌದು ಮಕ್ಕಳೇ, ಅದು ಪುಟಿಯುತ್ತೆ. ನಾನೀಗ ಒಂದು ರಬ್ಬರ್ ಬಾಲ್ ಅನ್ನ ಎಸಿತಾ ಇದ್ದೇನೆ, ಗಮನಿಸಿ, ಅದು ಪುಟಿತಾ ಇದೆ, ಅದಲ್ವಾ, ಬೌನ್ಸ್ ಆಗ್ತಾ ಇದೆ. ಈಗ ಅದು ಪುಟಿಬೇಕಾದ್ರೆ ಪ್ರತಿ ಬಾರಿಗೂ ತನ್ನ ಎತ್ತರವನ್ನ ಕಡಿಮೆ ಮಾಡ್ಕೊಳ್ತಾ ಇರುತ್ತೆ. ಗಮನಿಸಿ, ಇಲ್ಲಿ ನಾನೀಗ ರಬ್ಬರ್ ಬಾಲ್ ಅನ್ನ 64 ಮೀಟರ್ ಎತ್ತರದಿಂದ ಥ್ರೋ ಮಾಡಿದ್ದೇನೆ, ಎಸ್ದಿದ್ದೇನೆ ಅಂತ ಹೇಳಿದ್ರೆ ಅದು ಪ್ರತಿ ಬಾರಿ ಪುಟಿಬೇಕಾದ್ರೆ ತನ್ನ ಇಂದಿನ ಎತ್ತರದ 1/4 ಎತ್ತರಕ್ಕೆ ಬರ್ತಾ ಇದೆ ಅಂತ ಅನ್ಕೊಳ್ಳೋಣ. ಮೊದಲಿಗೆ 64 ಮೀಟರ್ ಇತ್ತು, ನಂತರ ಅದು ಒಮ್ಮೆ ಪುಟಿದ ನಂತರ ಅದು ತಲುಪ್ತಾ ಇರುವಂತದ್ದು 64 ಅರ್ಧ 32 ಮೀಟರ್ಗೆ, ನಂತರ 32ರಲ್ಲಿ ಅರ್ಧ 16 ಮೀಟರ್ ಗೆ ತಲುಪ್ತಾ ಇದೆ. ಅದರ ಎತ್ತರ 16 ಮೀಟರ್ ಆಗಿದೆ. ಹಾಗಾದ್ರೆ ಅದು ಮುಂದಿನ ಬಾರಿ ಪುಟಿದಾಗ ಅದು ಎಷ್ಟು ಎತ್ತರವನ್ನ ತಲುಪಿದೆ? ಸರಿಯಾಗಿ ಹೇಳಿದ್ರಿ ಮಕ್ಕಳೇ, 16ರ ಅರ್ಧ ಅಂತ ಹೇಳಿದ್ರೆ 8. ಹಾಗಾದ್ರೆ 8 ಮೀಟರ್ ಎತ್ತರದವರೆಗೂ ಅದು ಪುಟ್ಟಿದೆ. ಇನ್ನು ಮುಂದೆ ಮತ್ತೊಮ್ಮೆ ಅದು ಬೌನ್ಸ್ ಆಗುತ್ತೆ ಅಂತ ಹೇಳಿದ್ರೆ ಮುಂದಿನ ಎತ್ತರ ಎಷ್ಟಿರಬಹುದು? ಕರೆಕ್ಟ್, 8 ಮೀಟರ್ನಲ್ಲಿ ಅರ್ಧ 4 ಮೀಟರ್ ಆಗಿರುತ್ತೆ. ನೀವು ಈ ಉತ್ತರವನ್ನು ಹೇಳೋದಕ್ಕೆ ಒಂದು ನಿಯಮವನ್ನು ಗಮನಿಸ್ತಾ ಇದ್ದೀರಾ. ಪ್ರತಿ ಬಾರಿ ಈ ಬಾಲ್ನ ಎತ್ತರ ಏನಾಗ್ತಿದೆ, ಈ ಹಿಂದಿನ ಎತ್ತರಕ್ಕಿಂತ 1/4 ಆಗ್ತಾ ಇದೆ. 32 ಅನ್ನೋದು 64ರ ಅರ್ಧ ಆಗಿದೆ. ಹಾಗೆ ಮುಂದೆ ಬಾಲ್ ಮತ್ತೊಮ್ಮೆ ಪುಟ್ಟಿದಾಗ ಅದು 32ರ ಅರ್ಧದಷ್ಟಿದೆ. ಹಾಗಾದ್ರೆ ಇದು ಒಂದು ವಿನ್ಯಾಸವನ್ನ ಫಾಲೋ ಮಾಡ್ತಾ ಇದೆ ಅಲ್ವಾ ಮಕ್ಕಳೇ? ಈಗ ಮತ್ತೊಂದು ಉದಾಹರಣೆಯನ್ನ ನೋಡೋಣ. ಈ ಕಾರ್ಡ್ ಹೌಸ್ ಗೇಮ್ ಏನಿರುತ್ತೆ, ಈ ಸ್ವೀಟು ಕಾರ್ಡ್ಗಳನ್ನ ತೆಗೆದುಕೊಂಡು ನಾವು ಮನೆಯನ್ನ ಕಟ್ಟುವಂತ ಆಟವನ್ನ ಎಲ್ಲರೂ ಚಿಕ್ಕ ವಯಸ್ಸಿನಲ್ಲಿ ಆಡಿರ್ತೇವೆ. ನೀವು ಗಮನಿಸ್ತಿದ್ದೀರ ಚಿತ್ರದಲ್ಲಿ, ಈ ಅತ್ಯಂತ ತುದಿಯಲ್ಲಿರುವಂತಹ ಸ್ಟೆಪ್ ಅನ್ನ ಕಟ್ಟೋದಕ್ಕೆ 2 ಕಾರ್ಡ್ಗಳನ್ನ ಬಳಕೆ ಮಾಡಿದ್ದಾರೆ? ಸರಿಯಾಗಿ ಹೇಳಿದ್ರಿ ಮಕ್ಕಳೇ, ನೀವು ಸರಿಯಾಗಿ ಗಮನಿಸಿದಿರಾ, 3 ಕಾರ್ಡ್ಗಳನ್ನ ಬಳಸಿದೆ. ಇದರ ನಂತರ ಬರುವಂತಹ ಹಂತ, ಇದರ ಕೆಳಗಿನ ಹಂತವನ್ನ ಕಟ್ಟೋದಕ್ಕೆ 2 ಕಾರ್ಡ್ಗಳನ್ನ ಬಳಕೆ ಮಾಡಿದ್ದಾರೆ ಅವರು? ಹೌದು, ಸರಿಯಾಗಿ ಹೇಳಿದ್ರಿ, 6 ಕಾರ್ಡ್ಗಳನ್ನ ಬಳಕೆ ಮಾಡಿದ್ದಾರೆ. ಹಾಗಾದ್ರೆ ಇದರ ಕೆಳಗಿನ ಹಂತವನ್ನ ಕಟ್ಟೋದಕ್ಕೆ 2 ಕಾರ್ಡ್ಗಳನ್ನ ಬಳಕೆ ಮಾಡಿದ್ದಾರೆ? 3
ಮೂರು ಆರು ಮೂರು ಒಂಬತ್ತು, ಸರಿಯಾಗಿ ಹೇಳಿದ್ರೆ ಒಂಬತ್ತು ಕಾರ್ಡ್ಗಳು. ನೀವಿಲ್ಲಿ ಗಮನಿಸ್ತಾ ಇದ್ರೆ ಇಲ್ಲೂ ಸಹ ಒಂದು ನಮೂನೆಯನ್ನು ಇದು ಫಾಲೋ ಮಾಡ್ತಾ ಇದೆ, ಹೌದಾ? ಸೊ ಮೊದಲನೇ ಹಂತದಲ್ಲಿ ಮೂರು ಕಾರ್ಡ್ಗಳು, ನಂತರ ಕೆಳಗಿನ ಹಂತಕ್ಕೆ ಹೆಚ್ಚಾಗಿದ್ದು ಎಷ್ಟು ಕಾರ್ಡ್ಗಳು? ಪ್ಲಸ್ ಮೂರು. ಅದರ ಕೆಳಗಿನ ಹಂತಕ್ಕೆ ಹೆಚ್ಚಾಗ್ತಾ ಇರೋದೆಷ್ಟು? ಪ್ಲಸ್ ಮೂರು. ಹಾಗಾದ್ರೆ ಇದರ ಒಂಬತ್ತು ಕಾರ್ಡ್ಗಳು ಇರುವಂತಹ ಹಂತಕ್ಕಿಂತ ಕೆಳಗಡೆ ಇರುವಂತಹ ಹಂತದಲ್ಲಿ ಎಷ್ಟು ಕಾರ್ಡ್ಗಳಿವೆ ಯೋಚಿಸಿ. ಹೌದು, ಮೂರು ಮೂರಾರು ಮೂರೊಂಬತ್ತು ಮೂರನ್ನೆರಡು, ಅಥವಾ ಒಂಬತ್ತು ಕಾರ್ಡ್ಗಿಂತ ಎಷ್ಟು ಹೆಚ್ಚಾಗ್ತಾ ಇದೆ? ಮೂರು ಹೆಚ್ಚಾಗ್ತಾ ಇದೆ. ಹಾಗಾದ್ರೆ ಇಲ್ಲಿ ಬಳಸಿರುವಂತಹ ಕಾರ್ಡ್ಗಳ ಸಂಖ್ಯೆ ಹನ್ನೆರಡು. ಸರಿಯಾಗಿ ಗಮನಿಸಿದ್ರಾ? ಹಾಗಾದ್ರೆ ಈ ಕೊನೆಯ ಹಂತ ಅಥವಾ ಕೆಳಗಿನ ಹಂತವನ್ನ ಕಟ್ಟೋದಕ್ಕೆ ಬಳಸಿರುವಂತಹ ಕಾರ್ಡ್ಗಳ ಸಂಖ್ಯೆ ಎಷ್ಟು? ಹನ್ನೆರಡು ಪ್ಲಸ್ ಮೂರು ಹದಿನೈದು. ಸರಿಯಾದ ಉತ್ತರ ಮೂರು ಮೂರಾರು ಮೂರೊಂಬತ್ತು ಮೂರನ್ನೆರಡು ಮೂರದ್ನೈದು. ಇದು ನಮ್ಗೆ ಹೇಗೆ ತೋಚ್ತು? ಇಲ್ಲೂ ಸಹ ಒಂದು ವಿನ್ಯಾಸವನ್ನ ಅದು ಫಾಲೋ ಮಾಡ್ತಾ ಇದೆ ಅಲ್ವಾ, ಒಂದು ನಿಯಮವನ್ನ ಪಾಲಿಸ್ತಾ ಇದೆ. ಈಗ ಮತ್ತೊಂದು ಉದಾಹರಣೆಯನ್ನ ನೋಡೋಣ. ಇಲ್ಲಿ ನೋಡಿ, ವಿಹಾನ್ ಇದ್ದಾನೆ, ಇವನ್ಗೆ ಅವ್ರ ತಂದೆ ಪಾಕೆಟ್ ಮನಿ ಕೊಡ್ತಾರೆ. ಪ್ರತಿ ವರ್ಷ ಅವನಿಗೆ 500 ರೂಪಾಯಿ ಪಾಕೆಟ್ ಮನಿಯನ್ನ ಕೊಡ್ತಾ ಇದ್ದಾರೆ. ಮುಂದಿನ ವರ್ಷಕ್ಕೆ ಅವನಿಗೆ ಕೊಡ್ತಾ ಇದ್ದಂತಹ ಪಾಕೆಟ್ ಮನಿಯನ್ನ ದ್ವಿಗುಣಗೊಳಿಸ್ತಾ ಇದ್ದಾರೆ, ಡಬಲ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ವಿಹಾನ್ ದೊಡ್ಡವನಾಗ್ತಾನೆ, ಅವನ ಖರ್ಚು ಹೆಚ್ಚಾಗುತ್ತಲ್ವಾ. ಹಾಗಾದ್ರೆ ಎರಡನೇ ವರ್ಷದಲ್ಲಿ ಅವನಿಗೆ ದೊರೀತಾ ಇರುವಂತಹ ಪಾಕೆಟ್ ಮನಿ ಎಷ್ಟು? 1000 ರೂಪಾಯಿಗಳು. ಇನ್ನು ಮುಂದಿನ ವರ್ಷ 1000 ಡಬಲ್, ದ್ವಿಗುಣ ಅಂತ ಹೇಳಿದ್ರೆ 2000 ರೂಪಾಯಿ ಪಾಕೆಟ್ ಮನಿ ದೊರಕುತ್ತೆ. ಇನ್ನು ನಾಲ್ಕನೇ ವರ್ಷ ಅವನಿಗೆ ದೊರಕುವಂಥದ್ದು ಕರೆಕ್ಟ್ ಮಕ್ಕಳೇ 2002 ಅಂತ ಹೇಳಿದ್ರೆ 4000 ರೂಪಾಯಿಗಳು ದೊರಕುತ್ತೆ. ಹಾಗಾದ್ರೆ ಐದನೇ ವರ್ಷದಲ್ಲಿ ಎಷ್ಟು ದೊರಕ್ಬೋದು? 4002, 8000. ಇಲ್ಲೂ ಸಹ ನೀವು ಗೆಸ್ ಮಾಡೋಕ್ ಸಾಧ್ಯ ಆಯ್ತು. ಯಾಕೆ? ಪ್ರತಿ ವರ್ಷ ವಿಹಾನ್ಗೆ ಸಿಗ್ತಾ ಇರುವಂತಹ ಪಾಕೆಟ್ ಮನಿ ಏನಾಗ್ತಾ ಇದೆ? ಡಬಲ್ ಆಗ್ತಾ ಇದೆ, ಹೌದಲ್ವಾ ಮಕ್ಕಳೇ? ಹಾಗಾಗಿ ನಾವು ಸುಲಭವಾಗಿ ಅವನಿಗೆ ಎಷ್ಟು ಹಣ ದೊರಕುತ್ತೆ ಮುಂದಿನ ವರ್ಷಗಳಲ್ಲಿ ಅಂಥೇಳಿ ಕಂಡಿಡಿಯಬಹುದಾಗಿದೆ. ಈಗ ನಾವು ಗಮನಿಸಿದ ಎಲ್ಲ ಉದಾಹರಣೆಗಳನ್ನು ಸಂಖ್ಯಾ ವಿನ್ಯಾಸದಲ್ಲಿ ಗುರುತಿಸೋಣ. ಮೊದಲಿಗೆ ಮೆಟ್ಟುಗಳ ಉದಾಹರಣೆ, ನಂತರ ಬಾಲ್ ರಬ್ಬರ್ ಬಾಲ್ ನ ಉದಾಹರಣೆ, ನಂತರ ಕಾರ್ಡ್ ಹೌಸ್ ನ ಉದಾಹರಣೆ, ಹಾಗೂ ನಂತರ ವಿಹಾನ್ ಪಡೆದುಕೊಳ್ಳುವಂತಹ ಪಾಕೆಟ್ ಮನಿಯ ಉದಾಹರಣೆ. ಇಲ್ಲಿ ನೋಡಿ ಮಕ್ಕಳೇ, ಈಗ ಮುಂದಿನ ಒಂದು ಪದವನ್ನ ನೀವು ಯೋಚಿಸಬಲ್ಲೀರಾ? ಖಂಡಿತವಾಗಿಯೂ ನೀವು ಹೇಳ್ಬಿಡ್ತೀರಾ. ಯಾಕೆ ಅಂತ ಹೇಳಿದ್ರೆ ಪ್ರತಿ ಮೆಟ್ಟಲುಗಳ ಸಂಖ್ಯೆ ಎಷ್ಟು ಹೆಚ್ಚಾಗ್ತಾ ಇತ್ತು ಅಂತ ನಿಮಗೆ ಗೊತ್ತಿದೆ. 2 ಹೆಚ್ಚಾಗ್ತಾ ಇರೋದ್ರಿಂದ ಮುಂದಿನ ಸಂಖ್ಯೆ ಎಷ್ಟು? 12. ಹಾಗೆ ಇಲ್ಲಿ ಮುಂದಿನ ಸಂಖ್ಯೆ, ಪ್ರತಿಯೊಂದು ಸಂಖ್ಯೆ ಹಿಂದಿನ ಸಂಖ್ಯೆಗಿಂತ ಅರ್ಧದಷ್ಟು ಕಡಿಮೆ ಆಗ್ತಾ ಇದೆ, ಹಾಗಾಗಿ 8. ಅದೇ ರೀತಿಯಾಗಿ ಇಲ್ಲಿ ಸಹ ಮುಂದಿನ ಸಂಖ್ಯೆಯನ್ನ ಹೇಳ್ತಾ ಇದ್ದೀರಾ, ಪ್ರತಿ ಸಂಖ್ಯೆಗೂ 3 ಕೂಡಿದ್ರೆ ಮುಂದಿನ ಸಂಖ್ಯೆ ದೊರಕ್ತಾ ಇದೆ. ಹಾಗೆ ಇಲ್ಲಿ ವಿಹಾನ್ ಪಾಕೆಟ್ ಮನಿ ದ್ವಿಗುಣಗೊಳ್ತಾ ಇರೋದ್ರಿಂದ ಮುಂದಿನ ವರ್ಷದಲ್ಲಿ ಅವನು ಪಡೆಯುವಂತಹ ಹಣ 8000 ಆಗುತ್ತೆ. ಹಾಗಾದ್ರೆ ಈ ಎಲ್ಲಾ ಸಂಖ್ಯಾ ವಿನ್ಯಾಸಗಳು ಒಂದು ನಿರ್ದಿಷ್ಟ ನಿಯಮದಲ್ಲಿ ಜೋಡಿಸಲ್ಪಟ್ಟಿವೆ ಮಕ್ಕಳೇ. ಹಾಗಾಗಿ ನಿರ್ದಿಷ್ಟ ನಿಯಮದಲ್ಲಿ ಜೋಡಿಸಲ್ಪಟ್ಟ ಸಂಖ್ಯೆಗಳ ಗುಂಪನ್ನ ನಾವು ಶ್ರೇಣಿಗಳು ಅಂತ ಹೇಳಿ ಕರಿತೇವೆ. ನಾನು ಈಗಾಗಲೇ ಹೇಳಿದೆ, ನಾವು ಸಮಾಂತರ ಶ್ರೇಣಿಯ ಅಧ್ಯಾಯವನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಶ್ರೇಣಿಗಳು ನಮಗೆ ಗೊತ್ತಿರಬೇಕು. ಈಗ ನಿಮಗೆ ಶ್ರೇಣಿಗಳು ಅಂದ್ರೆ ಏನು ಅಂತ ಗೊತ್ತಾಯ್ತು. ಯಾವುದೇ ಒಂದು ಸಂಖ್ಯೆಗಳ ಗುಂಪು ಒಂದು ನಿರ್ದಿಷ್ಟ ನಿಯಮದಲ್ಲಿ ಜೋಡಿಸಲ್ಪಟ್ಟಿದ್ರೆ ಅವುಗಳನ್ನ ಶ್ರೇಣಿಗಳು ಅಂತ ಕರಿತೇವೆ. ಈಗ ಈ ಎಲ್ಲ ಉದಾಹರಣೆಗಳು ಶ್ರೇಣಿಗಳಿಗೆ ಉದಾಹರಣೆಗಳು ಆಗ್ತವೆ. ಇಲ್ಲಿ ಶ್ರೇಣಿಯ ಪ್ರತಿಯೊಂದು ಸಂಖ್ಯೆಯನ್ನ ಶ್ರೇಣಿಯ ಪದ ಎನ್ನುತ್ತವೆ. ಇಲ್ಲಿ ಗಮನಿಸಬಹುದು ನೀವು, ಈ 2 ಅನ್ನೋದು 2, 4, 6, 8, 10, 12 ಶ್ರೇಣಿಯ ಸಂಖ್ಯೆ ಆಗಿದೆ. ಹಾಗಾಗಿ ಇದು ಒಂದು ಶ್ರೇಣಿಯ ಪದ ಆಗುತ್ತೆ. ಹಾಗೆ 4 ಸಹ ಶ್ರೇಣಿಯ ಪದ ಆಗುತ್ತೆ, 6 ಸಹ ಶ್ರೇಣಿಯ ಪದ ಆಗುತ್ತೆ, 8 ಸಹ ಈ ಒಂದು ಶ್ರೇಣಿಯ ಪದ ಆಗುತ್ತೆ. ಹಾಗಾದ್ರೆ 5 ಈ ಒಂದು ಶ್ರೇಣಿಯ ಪದ ಆಗಿದೆಯೇ? ಇಲ್ಲ. ಯಾಕೇಳಿ? 5 ಈ ಒಂದು ಶ್ರೇಣಿಯಲ್ಲಿ ಇಲ್ಲ. ಇನ್ನು ಇಲ್ಲಿ ಬಂದ್ವಿ ಅಂತ ಹೇಳಿದ್ರೆ 64 ಶ್ರೇಣಿಯ ಪದ, 32 ಶ್ರೇಣಿಯ ಪದ, 16 ಶ್ರೇಣಿಯ ಪದ, 8 ಸಹ ಶ್ರೇಣಿಯ ಪದ, 4 ಶ್ರೇಣಿಯ ಪದ ಆಗುತ್ತೆ. ಹೌದು, ಮುಂದಿನ ಸಂಖ್ಯೆ 8 ಅರ್ಧ 4 ಆಗೋದ್ರಿಂದ 4 ಸಹ ಈ ಒಂದು ಶ್ರೇಣಿಯ ಪದ ಆಗುತ್ತೆ. ಆದರೆ 6 ಈ ಒಂದು ಶ್ರೇಣಿಯ ಪದ ಆಗೋದಿಲ್ಲ. ಈಗ ನಿಮಗೆ ಶ್ರೇಣಿಯ ಪದಗಳು ಅಂದ್ರೆ ಏನು ಅಂತ ಅರ್ಥ ಆಯ್ತು. ಈ ಶ್ರೇಣಿಯ ಪದಗಳನ್ನ ನಾವು A1, A2, A3, AN ಅನ್ನುವಂತಹ ಸಂಕೇತಗಳನ್ನ ಬಳಸಿ ಸೂಚಿಸ್ತೇವೆ. ಇಲ್ಲಿ ನೋಡಿ, ಈ ಶ್ರೇಣಿಯಲ್ಲಿ ಮೊದಲನೇ ಸಂಖ್ಯೆ ಯಾವುದು? 2. ಇದನ್ನ ನಾವು A1 ಅಂತ ಕರಿತೇವೆ. ಎರಡನೇ ಸಂಖ್ಯೆ ಯಾವುದು? 4. ಅದನ್ನ A2 ಅಂತ ಕರಿತೇವೆ. ಹಾಗೆ ಮೂರನೇ ಸಂಖ್ಯೆ,
ಆರು, ಅದನ್ನ ಎ ತ್ರೀ ಅಂತ ಕರಿತೇವೆ. ಹಾಗೆ ಇಲ್ಲಿ ಐನೂರು ಅನ್ನೋದು ಮೊದಲನೇ ಪದ ಆಗಿದೆ, ಹಾಗಾಗಿ ಇದು ಎ ಒನ್ ಆಗುತ್ತೆ. ಸಾವಿರ ಅನ್ನೋದು ಎ ಟು, ಎರಡು ಸಾವಿರ ಅನ್ನೋದು ಎ ತ್ರೀ, ನಾಲ್ಕು ಸಾವಿರ ಅನ್ನೋದು ಎ ಫೋರ್ ನಾಲ್ಕನೇ ಪದ ಆಗುತ್ತೆ, ಎಂಟು ಸಾವಿರ ಅನ್ನೋದು ಐದನೇ ಪದ ಆಗುತ್ತೆ. ಹಾಗಾಗಿ ನಾವು ಇದು ಎನ್ ಸಂಖ್ಯೆಗಳನ್ನು ಹೊಂದಿದೆ ಅಂತ ಹೇಳಿದ್ರೆ ಕೊನೆಯ ಪದ ಏನಾಗುತ್ತೆ, ಎ ಎನ್ ಆಗುತ್ತೆ. ನಾವು ಎ ಎನ್ ಅನ್ನು ಶ್ರೇಣಿಯ ಸಾಮಾನ್ಯ ಪದವನ್ನು ಸೂಚಿಸಲು, ಇದು ಸೂಚಿಸಲು ಆಗಿದೆ, ಸೂಚಿಸಲು ಅಥವಾ ಎನ್ನನೇ ಪದವನ್ನು ಸೂಚಿಸಲು ಬಳಸ್ತೇವೆ. ಮಕ್ಕಳೇ, ಈಗ ನಮಗೆ ಶ್ರೇಣಿಗಳು ಅಂದ್ರೇನು ಅಂತ ಸಂಪೂರ್ಣವಾಗಿ ಅರ್ಥ ಆಯಿತು. ಈಗ ನಾವು ತೆಗೆದುಕೊಂಡಂತಹ ಉದಾಹರಣೆಗಳಲ್ಲೇ ಗಮನಿಸಬೇಕಾದಂತಹ ಅಂಶ ನೋಡಿ ಮಕ್ಕಳೇ, ಇಲ್ಲಿ ಪ್ರತಿಯೊಂದು ಮುಂದಿನ ಸಂಖ್ಯೆಯನ್ನು ಪಡಿಬೇಕು ಅಂತ ಹೇಳಿದ್ರೆ ಎರಡೆರಡು ಹೆಚ್ಚಾಗ್ತಾ ಇದೆ. ಹಾಗಾದರೆ ನಿರ್ದಿಷ್ಟವಾಗಿ ಎರಡನ್ನು ಕೂಡಿದ್ರೆ ನಮಗೆ ಮುಂದಿನ ಸಂಖ್ಯೆ ದೊರಕ್ತಾ ಇದೆ. ಇಲ್ಲಿ ನಾವು ಸೇರಿಸ್ತಾ ಇರುವಂತಹ ಸಂಖ್ಯೆ ನಿರ್ದಿಷ್ಟವಾಗಿದೆ, ಯಾವುದೇ ಬದಲಾವಣೆ ಇಲ್ಲ. ಇನ್ನು ಇಲ್ಲಿ ನೀವು ಗಮನಿಸಿದ್ರೆ ಪ್ರತಿಯೊಂದು ಸಂಖ್ಯೆಯನ್ನು ಎರಡರಿಂದ ಭಾಗಿಸಿ ನಾವು ಮುಂದಿನ ಸಂಖ್ಯೆಯನ್ನು ಪಡಿತಾ ಇದ್ದೀವಿ. ಇಲ್ಲಿ ನೀವು ಗಮನಿಸಿದ್ರೆ ಮುಂದಿನ ಪದವನ್ನು ಪಡಿಬೇಕು ಅಂತ ಹೇಳಿದ್ರೆ ಪ್ಲಸ್ ಮೂರನ್ನು ಸೇರಿಸ್ತಾ ಇದ್ದೇವೆ. ಹಾಗೆ ಇಲ್ಲಿ ನಾವು ಪ್ರತಿಯೊಂದು ಪದವನ್ನು ಎರಡರಿಂದ ಗುಣಿಸೋದ್ರಿಂದ ಮುಂದಿನ ಪದ ನಮಗೆ ದೊರಕ್ತಾ ಇದೆ ಅಲ್ವೇ. ಇಲ್ಲಿ ಕೆಲವೊಂದು ಉದಾಹರಣೆಗಳಲ್ಲಿ ನಿರ್ದಿಷ್ಟ ಸಂಖ್ಯೆಗಳನ್ನು ಸೇರಿಸಿದ್ದೇವೆ, ಕೆಲವೊಂದು ಉದಾಹರಣೆಯಲ್ಲಿ ಭಾಗಿಸಿದ್ದೇವೆ, ಕೆಲವೊಂದು ಉದಾಹರಣೆಯಲ್ಲಿ ಗುಣಿಸಿದ್ದೇವೆ. ಆದರೆ ಈ ಎರಡು ಉದಾಹರಣೆಗಳಲ್ಲಿ ನಾವು ನಿರ್ದಿಷ್ಟ ಸಂಖ್ಯೆಯನ್ನು ಸೇರಿಸಿರೋದ್ರಿಂದ ಶ್ರೇಣಿಯ ಮುಂದಿನ ಪದವನ್ನು ಪಡಿತಾ ಇದ್ದೇವೆ. ಇಂತಹ ಶ್ರೇಣಿಗಳನ್ನು ಸಮಾಂತರ ಶ್ರೇಣಿಗಳು ಅಂತ ಹೇಳಿ ಕರಿತೇವೆ. ಹಾಗಾದರೆ ಈ ಸಮಾಂತರ ಶ್ರೇಣಿಗಳು ಅಂದ್ರೇನು ಅಂತ ಹೇಳಿ ಇನ್ನೊಂದಷ್ಟು ಉದಾಹರಣೆಗಳ ಮೂಲಕ ತಿಳ್ಕೊಳ್ಳೋಣ ಮಕ್ಕಳೇ. ಇಲ್ಲಿ ನೋಡಿ, ಇಲ್ಲಿ ಎರಡು ಉದಾಹರಣೆಗಳನ್ನು ತೆಗೆದುಕೊಳ್ತಾ ಇದ್ದೀನಿ. ಎ ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಒಂದು, ಮೂರು, ಐದು, ಎರಡನೇ ಉದಾಹರಣೆ. ಇದು ಶ್ರೇಣಿಯಾಗಿದೆಯೇ? ಖಂಡಿತವಾಗಿಯೂ. ಇಲ್ಲಿ ಮುಂದಿನ ಪದ ಬರಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ಸಂಖ್ಯೆಗೂ ಒಂದನ್ನು ಏನು ಮಾಡ್ತಾ ಇದ್ದಾರೆ, ಸೇರಿಸ್ತಾ ಇದ್ದಾರೆ. ಇಲ್ಲಿ ಸೇರಿಸ್ತಾ ಇರುವಂತಹ ಸಂಖ್ಯೆ ಯಾವುದು? ಪ್ಲಸ್ ಒನ್. ಅಯ್ಯೋ, ನಿಮ್ಗಾಗಲೇ ಗೊತ್ತಾಯ್ತು ಇದೇನಿದು, ಸ್ವಾಭಾವಿಕ ಸಂಖ್ಯೆಗಳ ಘನ. ಹಾಗಾದ್ರೆ ಸ್ವಾಭಾವಿಕ ಸಂಖ್ಯೆಗಳ ಘನ ಒಂದು ಶ್ರೇಣಿಯಾಗಿದೆ. ಅಷ್ಟೇ ಅಲ್ಲ, ಇಲ್ಲಿ ನಿರ್ದಿಷ್ಟ ಪದವನ್ನ ಸೇರಿಸ್ತಾ ಇರೋದ್ರಿಂದ ಇದು ಒಂದು ಸಮಾಂತರ ಶ್ರೇಣಿ ಸಹ ಆಗಿದೆ. ಇನ್ನು ಇಲ್ಲಿ ಬಂದ್ರಿ ಅಂತ ಹೇಳಿದ್ರೆ ಒಂದು, ಮೂರು, ಐದು ಬೆಸ ಸಂಖ್ಯೆಗಳ ಘನ. ಇಲ್ಲಿ ನಾವು ಮುಂದಿನ ಸಂಖ್ಯೆಯನ್ನ ಪಡೆಯೋದಕ್ಕೆ ಏನ್ ಮಾಡ್ತಾ ಇದ್ದೀವಿ, ಪ್ಲಸ್ ಎರಡನ್ನ ಸೇರಿಸ್ತಾ ಇದ್ದೀವಿ. ಇದೂ ಸಹ ಒಂದು ಸಮಾಂತರ ಶ್ರೇಣಿ ಆಯಿತು. ಇನ್ನು ಇಲ್ಲಿ ಗಮನಿಸೋಣ, ನಾಲ್ಕು, ಏಳು, ಹತ್ತು, ಹದಿಮೂರು, ನಾಲ್ಕಕ್ಕೆ ಎಷ್ಟನ್ನು ಕೂಡಿದ್ರೆ ಏಳು ಸಿಗುತ್ತೆ ನಮಗೆ, ಪ್ಲಸ್ ಮೂರನ್ನು ಸೇರಿಸ್ತಾ ಇದ್ದೀವಿ. ಹಾಗೆ ಏಳಕ್ಕೆ ಎಷ್ಟನ್ನು ಸೇರಿಸಿದ್ರೆ ಹತ್ತು ಸಿಗುತ್ತೆ, ಪ್ಲಸ್ ಮೂರು. ಹಾಗಾದರೆ ಇಲ್ಲಿ ಸೇರಿಸ್ತಾ ಇರುವಂತಹ ಸಂಖ್ಯೆ ಯಾವುದು? ಪ್ಲಸ್ ಮೂರು. ನೀವು ಇನ್ನೊಂದು ಅಂಶವನ್ನು ಗಮನಿಸಬಹುದು ಮಕ್ಕಳೇ, ಇಲ್ಲಿ ಶ್ರೇಣಿಯಲ್ಲಿ ಸಂಖ್ಯೆಗಳು ಏರಿಕೆ ಕ್ರಮದಲ್ಲಿ ಇದ್ದಾವೆ ಅಂತೇಳಿದ್ರೆ ನಾವು ಘನ ಸಂಖ್ಯೆಯನ್ನು ಸೇರಿಸ್ತಾ ಇದ್ದೇವೆ, ಹೌದಲ್ವಾ? ಈಗ ಇದನ್ನು ಗಮನಿಸೋಣ, ನಾಲ್ಕನೇ ಉದಾಹರಣೆ. ಒಂದು, ನಾಲ್ಕು, ಒಂಬತ್ತು, ಹದಿನಾರು, ಒಂದಕ್ಕೆ ಎಷ್ಟನ್ನು ಸೇರಿಸಿದಾಗ ನಾಲ್ಕು ದೊರಕುತ್ತೆ, ಪ್ಲಸ್ ಮೂರು. ಸರಿಯಾಗಿದೆ. ನಾಲ್ಕರ ನಂತರ ಒಂಬತ್ತನ್ನು ಪಡಿಬೇಕು ಅಂತ ಹೇಳಿದ್ರೆ ನಾವು ಎಷ್ಟನ್ನು ಸೇರಿಸ್ತಾ ಇದ್ದೀವಿ, ಪ್ಲಸ್ ಐದನ್ನು ಸೇರಿಸ್ತಾ ಇದ್ದೀವಿ. ಹಾಗೆ ಒಂಬತ್ತರ ನಂತರ ಹದಿನಾರನ್ನು ಪಡಿಬೇಕು ಅಂತ ಹೇಳಿದ್ರೆ ಪ್ಲಸ್ ಏಳನ್ನು ಸೇರಿಸ್ತಾ ಇದ್ದೇವೆ. ಇಲ್ಲಿ ಬೆಸ ಸಂಖ್ಯೆಯನ್ನು ಸೇರಿಸ್ತಾ ಹೋಗ್ತಾ ಇದ್ದೀವಿ ಮುಂದಿನ ಪದವನ್ನು ಪಡೆಯೋದಕ್ಕೆ. ಹಾಗಾದರೆ ಮುಂದಿನ ಪದ ಪಡಿಬೇಕು ಅಂತ ಹೇಳಿದ್ರೆ ಮುಂದಿನ ಬೆಸ ಸಂಖ್ಯೆ ಯಾವುದು? ಪ್ಲಸ್ ಒಂಬತ್ತು. ಹಾಗಾದರೆ ಹದಿನಾರಕ್ಕೆ ಒಂಬತ್ತನ್ನು ಕೂಡಿದ್ರೆ ಎಷ್ಟು? ಇಪ್ಪತ್ತೈದು. ನಮಗೆ ಮುಂದಿನ ಸಂಖ್ಯೆ ಯಾವುದು ಅಂತೇನೋ ಗೊತ್ತಾಯಿತು. ಯಾಕೆ ಅಂತ ಹೇಳಿದ್ರೆ ಈ ಒಂದು ಸಂಖ್ಯೆಗಳ ಗುಂಪು ಒಂದು ನಿಯಮವನ್ನು ಪಾಲಿಸ್ತಾ ಇದೆ. ಇದು ಒಂದು ಶ್ರೇಣಿ ಆಯಿತು. ಆದರೆ ನಾವು ನಿರ್ದಿಷ್ಟ ಸಂಖ್ಯೆಯನ್ನು ಪ್ರತಿಯೊಂದು ಸಂಖ್ಯೆಗೆ ಸೇರಿಸ್ತಾ ಇಲ್ಲ ಮುಂದಿನ ಪದವನ್ನು ಪಡೆಯೋದಕ್ಕೆ. ಹಾಗಾಗಿ ಇದು ಒಂದು ಸಮಾಂತರ ಶ್ರೇಣಿ ಆಗೋದಿಲ್ಲ ಮಕ್ಕಳೇ. ಈಗ ಮುಂದಿನ ಉದಾಹರಣೆಯನ್ನು ಗಮನಿಸೋಣ, ಮೂರು, ಐದು, ಎಂಟು, ಹದಿನಾಲ್ಕು. ಇಲ್ಲಿ ನೋಡಿ, ಇಲ್ಲಿ ಮೂರಕ್ಕೆ ಎಷ್ಟನ್ನು ಸೇರಿಸಿದಾಗ ಐದು ದೊರಕ್ತಾ ಇದೆ? ಪ್ಲಸ್ ಎರಡು. ಐದಕ್ಕೆ ಎಷ್ಟನ್ನು ಸೇರಿಸಿದಾಗ ಎಂಟು ದೊರಕ್ತಾ ಇದೆ? ಪ್ಲಸ್ ಮೂರು. ಎಂಟಕ್ಕೆ ಎಷ್ಟನ್ನು ಸೇರಿಸ್ತಾ ಇದ್ದಾರೆ? ಆರನ್ನು ಸೇರಿಸ್ತಾ ಇದ್ದಾರೆ ಹದಿನಾಲ್ಕು ಪಡೆಯೋದಕ್ಕೆ. ಹಾಗಾದರೆ ಇದು ಒಂದು ನಿಯಮವನ್ನೂ ಪಾಲಿಸ್ತಾ ಇಲ್ಲ, ಹಾಗೂ ನಿರ್ದಿಷ್ಟ ಸಂಖ್ಯೆಯನ್ನು ಸಹ ನಾವು ಸೇರಿಸ್ತಾ ಇಲ್ಲ. ಹಾಗಾಗಿ ಇದು ಒಂದು ಶ್ರೇಣಿಯೂ ಆಗೋದಿಲ್ಲ. ಒಂದು ಶ್ರೇಣಿ ಆಗಲಿಲ್ಲ ಅಂದಮೇಲೆ ಇದೊಂದು ಸಮಾಂತರ ಶ್ರೇಣಿ ಸಹ ಆಗೋದಿಲ್ಲ. ಇನ್ನು ಇಲ್ಲಿ ಗಮನಿಸೋಣ, ಎಂಟು, ಐದು, ಎರಡು, ಮೈನಸ್ ಒಂದು, ಮೈನಸ್ ನಾಲ್ಕು. ಈ ಒಂದು ಉದಾಹರಣೆ ಈ ಎಲ್ಲ ಉದಾಹರಣೆಗಳಿಗಿಂತ ಸ್ವಲ್ಪ ಭಿನ್ನವಾಗಿದೆ. ಯಾಕೇಳಿ, ಇಲ್ಲಿ ಸಂಖ್ಯೆಗಳು ಇಳಿಕೆ ಕ್ರಮದಲ್ಲಿದೆ. ಹಾಗಾದರೆ ಇದೊಂದು ಸಮಾಂತರ ಶ್ರೇಣಿನೇ ಅಥವಾ ಇದೊಂದು ಶ್ರೇಣಿನೇ ನೋಡೋಣ. ಎಂಟರಿಂದ ನಾವು ಐದನ್ನು ಪಡಿಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು? ನಾವು ಮೂರನ್ನು ಕಳಿಬೇಕಾಗತ್ತೆ, ಅಥವಾ ಅದನ್ನೇ ನಾವು ಮೈನಸ್ ಮೂರನ್ನು ಸೇರಿಸ್ತಿದ್ದೀವಿ ಅಂತ ಸಹ ಹೇಳ್ಬೋದು. ಐದರಿಂದ ಎರಡನ್ನು ಪಡಿಬೇಕು ಅಂತ ಹೇಳಿದ್ರೆ ಮೂರನ್ನು
ಕಳೀತಾ ಇದ್ದೇವೆ. ಅಥವಾ ಮೈನಸ್ ಮೂರನ್ನು ಐದಕ್ಕೆ ಸೇರಿಸೋದ್ರಿಂದ ಎರಡು ದೊರಕುತ್ತೆ. ಹಾಗೆ ಎರಡಕ್ಕೆ ಎಷ್ಟನ್ನು ಸೇರಿಸಿದಾಗ ನಮಗೆ ಒಂದು ದೊರಕುತ್ತೆ? ಸರಿಯಾಗಿ ಹೇಳಿದ್ರಿ, ಮೈನಸ್ ಮೂರು. ಇನ್ನು ಮೈನಸ್ ಒಂದಕ್ಕೆ ಎಷ್ಟನ್ನು ಸೇರಿಸಿದಾಗ ಮೈನಸ್ ನಾಲ್ಕು ದೊರಕುತ್ತೆ? ಮೈನಸ್ ಮೂರು. ಹಾಗಾದ್ರೆ ಮುಂದಿನ ಸಂಖ್ಯೆ ಏನಿರ್ಬೋದು? ಮೈನಸ್ ನಾಲ್ಕಕ್ಕೆ ಮೈನಸ್ ಮೂರನ್ನು ಸೇರಿಸಿದ್ವಿ ಅಂತ ಹೇಳಿದ್ರೆ ಮೈನಸ್ ಏಳು ದೊರಕುತ್ತೆ. ಇಲ್ಲಿ ನೀವು ಗಮನಿಸಬಹುದು, ಇದು ಒಂದು ಶ್ರೇಣಿಯಾಗಿದೆ. ಯಾಕೆ ಅಂತ ಹೇಳಿದ್ರೆ ಇದು ಒಂದು ನಿಯಮವನ್ನು ಪಾಲಿಸ್ತಾ ಇದೆ, ಜೊತೆಗೆ ನಿರ್ದಿಷ್ಟವಾದ ಸಂಖ್ಯೆಯನ್ನು ನಾವು ಸೇರಿಸ್ತಾ ಇದ್ದೀವಿ, ಅಥವಾ ಇನ್ನೊಂದು ಅರ್ಥದಲ್ಲಿ ನಿರ್ದಿಷ್ಟವಾದ ಸಂಖ್ಯೆಯನ್ನು ಕಳೀತಾ ಇದ್ದೀವಿ. ಹಾಗಾಗಿ ಈ ಒಂದು ಉದಾಹರಣೆ ಒಂದು ಶ್ರೇಣಿಯಾಗಿದೆ. ಇಲ್ಲಿ ಇಳಿಕೆ ಕ್ರಮದಲ್ಲಿ ಇರೋದ್ರಿಂದ ಶ್ರೇಣಿಯ ಸಂಖ್ಯೆಗಳು ನಾವು ಸೇರಿಸ್ತಾ ಇರುವಂತಹ ನಿರ್ದಿಷ್ಟ ಪದ ಏನಾಗಿರುತ್ತೆ? ಋಣ ಸಂಖ್ಯೆ ಆಗಿರುತ್ತೆ. ಇಲ್ಲೆಲ್ಲ ನೀವು ಗಮನಿಸಿದ್ರೆ ನಿರ್ದಿಷ್ಟ ಪದ ಏನಾಗಿತ್ತು? ಧನ ಸಂಖ್ಯೆ ಆಗಿತ್ತು. ಯಾಕೆ ಅಂದರೆ ಶ್ರೇಣಿ ಏರಿಕೆ ಕ್ರಮದಲ್ಲಿತ್ತು, ಆದರೆ ಇಲ್ಲಿ ಶ್ರೇಣಿ ಇಳಿಕೆ ಕ್ರಮದಲ್ಲಿರೋದ್ರಿಂದ ನಾವು ಸೇರಿಸ್ತಾ ಇರುವಂತಹ ಸಂಖ್ಯೆ ಋಣ ಸಂಖ್ಯೆ ಆಗಿದೆ. ಸರಿಯಾಗಿ ಗಮನಿಸಿದ್ದೀರಾ ಮಕ್ಕಳೇ? ಈಗ ಈ ಉದಾಹರಣೆ ನೋಡೋಣ. ಅಯ್ಯೋ, ಇದೇನಿದು, ಏಳು 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 ಏಳು, ಇದೊಂದು ಶ್ರೇಣಿನಾ? ಹೌದು, ಖಂಡಿತವಾಗಿಯೂ ಶ್ರೇಣಿ. ಹಾಗಾದ್ರೆ ಇಲ್ಲಿ ಸೇರಿಸಿರುವಂತಹ ಪದ ಯಾವುದು? ನಿಮಗೆ ಗೊತ್ತಾಗೋಯ್ತು, ನಾವು ಒಂದು ಸಂಖ್ಯೆಯಿಂದ ಅದೇ ಸಂಖ್ಯೆಯನ್ನ ಪಡಿಬೇಕು ಅಂತ ಹೇಳಿದ್ರೆ ನಾವು ಸೇರಿಸುವಂತಹ ಸಂಖ್ಯೆ ಯಾವುದು? ಸೊನ್ನೆಯನ್ನ ಸೇರಿಸ್ತೇವೆ. ಸರಿಯಾಗಿ ಹೇಳಿದ್ರಿ. ಇಲ್ಲಿ ನಿರ್ದಿಷ್ಟ ಪದವನ್ನೇ ನಾವು ಸೇರಿಸ್ತಾ ಇರೋದು, ಹಾಗಾಗಿ ಇದೊಂದು ಶ್ರೇಣಿನೂ ಆಗುತ್ತೆ, ಹಾಗೂ ಸಮಾಂತರ ಶ್ರೇಣಿನೇ ಆಗುತ್ತೆ. ಹಾಗಾದ್ರೆ ಈ ರೀತಿಯ ಸಮಾಂತರ ಶ್ರೇಣಿಗಳನ್ನು ಸಹ ನಾವು ನೋಡ್ಬೋದು. ಇನ್ನು ಇಲ್ಲೊಂದು ಉದಾಹರಣೆ ಇದೆ ನೋಡಿ ಮಕ್ಕಳೇ, ಮೈನಸ್ ಮೂರು ಕಾಮ ಸೊನ್ನೆ ಕಾಮ ಮೂರು ಕಾಮ ಆರು ಕಾಮ ಒಂಬತ್ತು, ಇದು ಸಮಾಂತರ ಶ್ರೇಣಿಯೇ? ನಾವು ಒಂದು ಸ್ವಲ್ಪ ಪರೀಕ್ಷೆ ಮಾಡೋಣ. ಆದರೆ ಈ ಶ್ರೇಣಿ ಅಂತೂ ಏರಿಕೆ ಕ್ರಮದಲ್ಲಿದೆ. ನೀವು ಇದುವರೆಗೂ ನೋಡಿದಾಗ ಈ ಎಲ್ಲ ಶ್ರೇಣಿಗಳು ಧನ ಸಂಖ್ಯೆಯಿಂದ ಪ್ರಾರಂಭವಾದವು, ಇದು ಋಣ ಸಂಖ್ಯೆಯಿಂದ ಪ್ರಾರಂಭ ಆಗ್ತಾ ಇದೆ. ಹಾಗಾದ್ರೆ ಶ್ರೇಣಿಗಳು ಋಣ ಸಂಖ್ಯೆಯಿಂದನೂ ಪ್ರಾರಂಭವಾಗಬಹುದೇ? ಖಂಡಿತವಾಗಿಯೂ ಋಣ ಸಂಖ್ಯೆಯಿಂದ ಸಹ ಪ್ರಾರಂಭವಾಗಬಹುದು, ಅಥವಾ ಅದು ಒಂದು ಭಿನ್ನ ರಾಶಿಯನ್ನು ಸಹ ಹೊಂದಿರಬಹುದು. ಆದರೆ ಅದು ಸಮಾಂತರ ಶ್ರೇಣಿ ಆಗಬೇಕು ಅಂತ ಹೇಳಿದ್ರೆ ಏನೇಳಿ ನಿಯಮ? ಎಸ್, ನಿರ್ದಿಷ್ಟ ಸಂಖ್ಯೆಯನ್ನೇ ನಾವು ಸೇರಿಸ್ಬೇಕು. ನೋಡಿ, ಇಲ್ಲೆಲ್ಲ ಪ್ರತಿಯೊಂದು ಸಂಖ್ಯೆಯನ್ನು ಪಡಿಬೇಕು ಅಂದರೆ ನಿರ್ದಿಷ್ಟ ಸಂಖ್ಯೆಯನ್ನು ಸೇರಿಸ್ತಾ ಇದ್ದೇವೆ. ಇಲ್ಲೂ ಸಹ ಇಲ್ಲಿ ಮುಂದಿನ ಪದವನ್ನು ಪಡಿಬೇಕು ಅಂತ ಹೇಳಿದ್ರೆ ನಿರ್ದಿಷ್ಟ ಸಂಖ್ಯೆಯನ್ನೇ ಸೇರಿಸ್ತಾ ಇದ್ದೇವೆ, ಈ ಒಂದು ಉದಾಹರಣೆಯಲ್ಲೂ ಸಹ, ಈ ಒಂದು ಉದಾಹರಣೆಯಲ್ಲೂ ಸಹ. ಈಗ ಇದನ್ನು ಪರೀಕ್ಷೆ ಮಾಡೋಣ. ಮೈನಸ್ ಮೂರಕ್ಕೆ ನಾವು ಎಷ್ಟನ್ನು ಸೇರಿಸಿದಾಗ ಸೊನ್ನೆ ದೊರಕುತ್ತೆ? ಈಗಾಗಲೇ ಹೇಳಿದೆ, ಇದು ಏರಿಕೆ ಕ್ರಮ. ಮೈನಸ್ ಮೂರಕ್ಕಿಂತ ಸೊನ್ನೆ ಹೆಚ್ಚು, ನಿಮಗೆ ಗೊತ್ತು. ಸಂಖ್ಯಾ ರೇಖೆಯಲ್ಲಿ ನಾವು ಎಡಬದಿಯಿಂದ ಬಲಬದಿಗೆ ಚಲಿಸಿದಂತೆಯೇ ಸಂಖ್ಯೆಗಳ ಬೆಲೆ ಹೆಚ್ಚಾಗುತ್ತೆ. ಹಾಗಾದ್ರೆ ಎಷ್ಟನ್ನು ಸೇರಿಸ್ತಾ ಇದ್ದೀವಿ? ಮೂರು ಪ್ಲಸ್ ಮೂರನ್ನು ಸೇರಿಸಿದಾಗ ಸೊನ್ನೆ ದೊರಕುತ್ತೆ. ಇನ್ನು ಸೊನ್ನೆಗೆ ಎಷ್ಟನ್ನು ಸೇರಿಸಿದಾಗ ಮೂರು ದೊರಕುತ್ತೆ? ಕರೆಕ್ಟ್, ಪ್ಲಸ್ ಮೂರು. ಇನ್ನು ಮೂರಕ್ಕೆ ಎಷ್ಟನ್ನು ಸೇರಿಸಿದಾಗ ಆರು ದೊರಕುತ್ತೆ? ಪ್ಲಸ್ ಮೂರು. ಇನ್ನು ಆರಕ್ಕೆ ಪ್ಲಸ್ ಮೂರನ್ನು ಸೇರಿಸಿದಾಗ ಒಂಬತ್ತು ದೊರಕುತ್ತೆ. ನೀವು ಗಮನಿಸ್ತಾ ಇದ್ದೀರಾ, ಈ ಒಂದು ಶ್ರೇಣಿ ಸಹ ಸಮಾಂತರ ಶ್ರೇಣಿಯಾಗಿದೆ. ಇಲ್ಲಿ ನಾವು ಸೇರಿಸ್ತಾ ಇರುವಂತಹ ನಿರ್ದಿಷ್ಟ ಸಂಖ್ಯೆ ಪ್ಲಸ್ ಮೂರು ಆಗಿದೆ. ಈಗ ಈ ಎಲ್ಲ ಉದಾಹರಣೆಗಳಿಂದ ನಿಮ್ಗೆ ಈಗಾಗಲೇ ಸಮಾಂತರ ಶ್ರೇಣಿ ಅಂದ್ರೇನು ಅಂತ ಗೊತ್ತಾಗೋಯ್ತು. ಅದರ ಒಂದು ವ್ಯಾಖ್ಯೆಯನ್ನ ನೋಡೋಣ ಮಕ್ಕಳೇ. ಈಗ ಸಮಾಂತರ ಶ್ರೇಣಿಗಳು, ಇದರ ವ್ಯಾಖ್ಯೆ ಈ ರೀತಿಯಾಗಿದೆ. ಇದು ಒಂದು ಶ್ರೇಣಿ ಆಗಿರುತ್ತೆ. ಈ ಶ್ರೇಣಿಯ ಪ್ರತಿಯೊಂದು ಸಂಖ್ಯೆಗೆ ನಿರ್ದಿಷ್ಟ ಸಂಖ್ಯೆಯನ್ನ ಕೂಡ್ತೇವೆ ಅಥವಾ ನಾವೇನ್ ಮಾಡ್ತೀವಿ, ಕಳೀತೇವೆ. ಆಗ ನಮ್ಗೆ ಸಮಾಂತರ ಶ್ರೇಣಿ ಉಂಟಾಗುತ್ತೆ. ಈ ಸಮಾಂತರ ಶ್ರೇಣಿಯ ಮೊದಲನೇ ಸಂಖ್ಯೆಯನ್ನ ಸಮಾಂತರ ಶ್ರೇಣಿಯ ಮೊದಲನೇ ಪದ ಅಥವಾ ಮೊದಲ ಪದ ಅಂತ ಹೇಳಿ ಕರಿತೇವೆ. ಇದನ್ನು ಎ ಅಕ್ಷರದಿಂದ ಸೂಚಿಸ್ತೇವೆ ಮಕ್ಕಳೇ. ಹಾಗೆ ಈ ನಿರ್ದಿಷ್ಟ ಸಂಖ್ಯೆ ಏನಿದೆ ನಾವು ಕೂಡ್ತೀವಲ್ವಾ, ಆ ನಿರ್ದಿಷ್ಟ ಸಂಖ್ಯೆಯನ್ನೇ ನಾವು ಸಾಮಾನ್ಯ ವ್ಯತ್ಯಾಸ ಅಂತ ಕರಿತೇವೆ. ಇದು ಶ್ರೇಣಿಯಲ್ಲಿ ಯಾವುದೇ ಎರಡು ಕ್ರಮಾನುಗತ ಸಂಖ್ಯೆಗಳ ವ್ಯತ್ಯಾಸವನ್ನ ಕಂಡಿಡಿದಾಗ ಇದು ಸ್ಥಿರವಾಗಿರುತ್ತೆ, ಹೌದಲ್ವಾ? ಸೊ ಶ್ರೇಣಿಯ ಕ್ರಮಾನುಗತ ಸಂಖ್ಯೆಗಳು ನಿರ್ದಿಷ್ಟವಾಗಿ ಹೆಚ್ಚಾಗುವ ಅಥವಾ ಕಡಿಮೆ ಆಗುವ ಬೆಲೆಯನ್ನು ಸಾಮಾನ್ಯ ವ್ಯತ್ಯಾಸ ಅಂತೇವೆ. ಇದನ್ನ ಇಂಗ್ಲಿಷ್ನಲ್ಲಿ ಕಾಮನ್ ಡಿಫ್ರೆನ್ಸ್ ಅಂತೀವಿ, ಹಾಗೂ ಇದನ್ನ ಡಿ ಅಕ್ಷರದಿಂದ ಸೂಚಿಸ್ತೇವೆ. ಹಾಗೆ ಸಮಾಂತರ ಶ್ರೇಣಿಗಳನ್ನ ನಾವು ಇಂಗ್ಲಿಷ್ನಲ್ಲಿ ಅರ್ಥಮೆಟಿಕ್ ಸೀಕ್ವೆನ್ಸ್ ಅಥವಾ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರಿತೇವೆ, ಹಾಗೂ ಇದನ್ನ ಶಾರ್ಟ್ ಆಗಿ ಎ ಪಿ ಅಂತ ಹೇಳಿ ಪ್ರನೌನ್ಸ್ ಮಾಡ್ತೀವಿ ಮಕ್ಕಳೇ. ಇನ್ನು ಸಾಮಾನ್ಯ ವ್ಯತ್ಯಾಸವನ್ನು ನಾವು ಹೇಗೆ ಕಂಡುಹಿಡಿತೇವೆ? ಒಂದು ಶ್ರೇಣಿಯ ಮುಂದಿನ ಪದದಿಂದ ಅದರ ಹಿಂದಿನ ಪದವನ್ನು ಕಳೆಯೋದ್ರಿಂದ ನಮಗೆ ಸಾಮಾನ್ಯ ವ್ಯತ್ಯಾಸ ಡಿ ದೊರಕುತ್ತೆ. ಹಾಗೆ ಶ್ರೇಣಿಯ ಪದಗಳನ್ನು ಹೇಗೆ ಪಡಿತೇವೆ? ಹಿಂದಿನ ಪದಕ್ಕೆ ನಾವು ಸಾಮಾನ್ಯ ವ್ಯತ್ಯಾಸವನ್ನು ಸೇರಿಸ್ಬಿಟ್ವಿ ಅಂತ ಹೇಳಿದ್ರೆ ಶ್ರೇಣಿಯ ಮುಂದಿನ ಪದ ದೊರಕುತ್ತೆ. ಈಗ ನೀವು ಉದಾಹರಣೆ ನೋಡಿದ್ರಿ, ಕಾರ್ಡ್ ಹೌಸ್ದು ಮೂರು ಆರು ಒಂಬತ್ತು ಹನ್ನೆರಡು
ಹದಿನೈದು. ಅಕಸ್ಮಾತ್ ಇನ್ನೊಂದು ಹಂತ ಇತ್ತು ಅಂತ ಹೇಳಿದ್ರೆ ಆ ಹಂತದಲ್ಲಿ ಎಷ್ಟು ಕಾರ್ಡ್ಗಳು ಇರ್ತಾ ಇದ್ವು ನಮ್ಗೆ ಈಗಾಗಲೇ ಗೊತ್ತಿದೆ. ಇದರ ಸಾಮಾನ್ಯ ವ್ಯತ್ಯಾಸ ಎಷ್ಟು? ಮುಂದಿನ ಪದದಲ್ಲಿ ಹಿಂದಿನ ಪದ ಕಳೆದ್ರೆ ದೊರಕುತ್ತೆ ಅಂತ ಹೇಳಿದೆ. ಒಂಬತ್ತಲ್ಲಿ ಆರು ಕಳೆದಾಗ ಮೂರು ಬರುತ್ತೆ. ಹೌದು, ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಯಾವುದಿದೆ? ಪ್ಲಸ್ ಮೂರು. ಈ ಪ್ರತಿಯೊಂದು ಪದಗಳು ನಿರ್ದಿಷ್ಟವಾಗಿ ಪ್ಲಸ್ ಮೂರು ಹೆಚ್ಚಾಗ್ತಾ ಇದಾವೆ. ಹಾಗಾದ್ರೆ ಮುಂದಿನ ಸಂಖ್ಯೆ ಪಡಿಬೇಕು ಅಂತ ಹೇಳಿದ್ರೆ ಈ ಹಿಂದಿನ ಪದ ಹದಿನೈದಕ್ಕೆ ನಾವೇನ್ ಮಾಡ್ತಾ ಇದೀವಿ? ಸಾಮಾನ್ಯ ವ್ಯತ್ಯಾಸವನ್ನ ಕೂಡ್ತೇವೆ. ಆಗ ನಮ್ಗೆ ಮುಂದಿನ ಪದ ದೊರಕುತ್ತೆ, ಅದು ಹದಿನೆಂಟು ಆಗಿದೆ. ಇನ್ನು ಶ್ರೇಣಿಯ, ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಹೇಗಿರುತ್ತೆ ನೋಡಿ. ಮೊದಲನೇ ಪದ ಎ ಆಗಿರುತ್ತೆ. ಹೇಗೆ ಸಾಮಾನ್ಯ ವ್ಯತ್ಯಾಸ ಡಿ ಅನ್ನ ಕೂಡಿದಾಗ ಎರಡನೇ ಪದ ದೊರಕುತ್ತೆ. ಅದೇ ಸಾಮಾನ್ಯ ವ್ಯತ್ಯಾಸವನ್ನು ಎರಡು ಬಾರಿ ಕೂಡಿದ್ವಿ ಅಂತ ಹೇಳಿದ್ರೆ ಮೂರನೇ ಪದ ದೊರಕುತ್ತೆ. ಹಾಗೆ ನಾವು ಮೂರು ಬಾರಿ ಕೂಡಿದ್ವಿ ಅಂತ ಹೇಳಿದ್ರೆ ಎ ಪ್ಲಸ್ ಮೂರು ಡಿ ನಾಲ್ಕನೇ ಪದ ದೊರಕುತ್ತೆ. ಈಗ ಸಮಾಂತರ ಶ್ರೇಣಿಯ ಕ್ರಮ ಸಂಖ್ಯೆಗೂ ಅಂದ್ರೆ ಅದು ಎಷ್ಟನೇ ಪದ ಅಂತ ಹೇಳಿದಾಗ್ಲೂ ಮತ್ತು ಅದಕ್ಕೆ ಸೇರಿಸ್ತಾ ಇರುವಂತಹ ಸಾಮಾನ್ಯ ವ್ಯತ್ಯಾಸವನ್ನು ನೀವು ಗಮನಿಸಿದ್ರೆ ಅದು ಒಂದು ಕಡಿಮೆ ಇರುತ್ತೆ. ನೋಡಿ, ನಾವು ಎರಡನೇ ಪದ ಪಡಿಬೇಕು ಅಂತ ಹೇಳಿದ್ರೆ ಸಾಮಾನ್ಯ ವ್ಯತ್ಯಾಸವನ್ನ ಒಂದು ಬಾರಿ ಸೇರಿಸಿದ್ದೇವೆ. ಮೂರನೇ ಪದ ಪಡಿಬೇಕು ಅಂತ ಹೇಳಿದ್ರೆ ಸಾಮಾನ್ಯ ವ್ಯತ್ಯಾಸವನ್ನ ಎರಡು ಬಾರಿ ಸೇರಿಸಿದ್ದೇವೆ. ಅಂದ್ರೆ ಆ ಸಂಖ್ಯೆ ಯಾವ ಸ್ಥಾನದಲ್ಲಿದೆಯೋ ಅದಕ್ಕಿಂತ ಒಂದು ಬಾರಿ ಕಡಿಮೆ ನಾವು ಸಾಮಾನ್ಯ ವ್ಯತ್ಯಾಸವನ್ನ ಸೇರಿಸ್ತಾ ಇದ್ದೇವೆ. ಹಾಗಾದ್ರೆ ಕೊನೆ ಸಂಖ್ಯೆ ಇದೆ ಆ ಒಂದು ಸಮಾಂತರ ಶ್ರೇಣಿಯಲ್ಲಿ ಅಂತ ಹೇಳಿದ್ರೆ ಅದನ್ನ ಪಡಿಬೇಕು ಅಂತ ಹೇಳಿದ್ರೆ ಎನ್ನನೇ ಪದವನ್ನ ಪಡಿಬೇಕು ಅಂತ ಹೇಳಿದ್ರೆ ಎ ಪ್ಲಸ್ ಒಂದು ಕಡಿಮೆ ಎನ್ಗಿಂತ ಎನ್ ಮೈನಸ್ ಒಂದು ಬಾರಿ ಡಿ ಅನ್ನ ಸೇರಿಸಿ ನಾವು ಕೊನೆ ಪದವನ್ನ ಪಡಿತೇವೆ. ವಿದ್ಯಾರ್ಥಿಗಳೇ, ಎ ಪ್ಲಸ್ ಡಿ, ಎ ಪ್ಲಸ್ ಟು ಡಿ, ಎಕ್ಸೆಟ್ರಾ, ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಆಗಿರುತ್ತೆ. ಯಾವುದೇ ಒಂದು ಸಮಾಂತರ ಶ್ರೇಣಿ ಈ ರೂಪದಲ್ಲಿ ಇರುತ್ತೆ. ಇನ್ನು ಸಮಾಂತರ ಶ್ರೇಣಿಯ ಸಾಮಾನ್ಯ ಪದ ಅಥವಾ ಎನ್ನನೇ ಪದವನ್ನು ನಾವು ಈ ರೀತಿಯಾಗಿ ಹೇಳ್ತೇವೆ, ಎ ಎನ್ ಈಕ್ವಲ್ಸ್ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ. ಇನ್ನು ಸಮಾಂತರ ಶ್ರೇಣಿಯಲ್ಲಿ ನಮಗೆ ಕೊನೆಯ ಪದ ತಿಳಿದಿತ್ತು ಅಂತ ಹೇಳಿದ್ರೆ ಆಗ ಆ ಒಂದು ಸಮಾಂತರ ಶ್ರೇಣಿ ನಿರ್ದಿಷ್ಟ ಸಂಖ್ಯೆಯ ಪದಗಳನ್ನು ಹೊಂದಿರುತ್ತೆ. ಉದಾಹರಣೆಗೆ ಒಂದು, ನಾಲ್ಕು, ಏಳು, ಹತ್ತು, ಹದಿಮೂರು, ಇದು ಐದು ಪದಗಳನ್ನು ಹೊಂದಿರುವಂತಹ ಸಮಾಂತರ ಶ್ರೇಣಿ ಆಗಿದೆ. ಇಂತಹ ಸಮಾಂತರ ಶ್ರೇಣಿಯನ್ನು ಪರಿಮಿತ ಸಮಾಂತರ ಶ್ರೇಣಿ ಅಂತ ಹೇಳಿ ಕರಿತೇವೆ. ಹಾಗೆ ನಮಗೆ ಕೊನೆಯ ಪದ ತಿಳಿದಿಲ್ಲ ಅಂತ ಹೇಳಿದ್ರೆ ಐದು, ಹತ್ತು, ಹದಿನೈದು, ಇಪ್ಪತ್ತು, ಇಪ್ಪತ್ತೈದು, ಮೂವತ್ತು, ಎಕ್ಸೆಟ್ರಾ ಇತ್ತು ಅಂತ ಹೇಳಿದ್ರೆ ಅಂತಹ ಒಂದು ಶ್ರೇಣಿಯನ್ನ ಅಪರಿಮಿತ ಸಮಾಂತರ ಶ್ರೇಣಿ, ಇನ್ಫೈನೈಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಕರಿತೇವೆ. ಈಗ ಈ ಒಂದು ವಿಡಿಯೋದಲ್ಲಿ ನೀವು ಸಮಾಂತರ ಶ್ರೇಣಿ ಅಂದ್ರೇನು, ಅದರ ಸಾಮಾನ್ಯ ರೂಪ ಹೇಗಿರುತ್ತೆ, ಕೊಟ್ಟಿರುವಂತಹ ಶ್ರೇಣಿ ಸಮಾಂತರ ಶ್ರೇಣಿ ಹೌದೋ ಅಲ್ಲವೋ ಅನ್ನೋದನ್ನು ಹೇಗೆ ಕಂಡುಹಿಡಿಯೋದು, ಹಾಗೂ ಸಮಾಂತರ ಶ್ರೇಣಿಯ ಪದಗಳನ್ನು ಹೇಗೆ ಕಂಡುಹಿಡಿಯೋದು ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಈ ಒಂದು ಪರಿಕಲ್ಪನೆಯ ಮೇಲೆ ಕೆಲವೊಂದಷ್ಟು ಸಮಸ್ಯೆಗಳನ್ನು ನಾವು ಉತ್ತರಿಸೋಣ. ಇಲ್ಲಿ ನೋಡಿ, ಈ ಕೆಳಗಿನ ಸಮಾಂತರ ಶ್ರೇಣಿಯ ಮುಂದಿನ ಪದಗಳನ್ನು ತಿಳಿಸಿ. ವಿದ್ಯಾರ್ಥಿಗಳೇ, ನೀವು ಇಲ್ಲಿ ಕೊಟ್ಟಿರುವಂತಹ ಸಮಾಂತರ ಶ್ರೇಣಿ ಅಂತ ಈಗಾಗಲೇ ಹೇಳಿಬಿಟ್ಟಿದ್ದಾರೆ ಅವರು. ಈ ಸಮಾಂತರ ಶ್ರೇಣಿಯಲ್ಲಿ ನಾವು ಮುಂದಿನ ಪದ ಕಂಡುಹಿಡಬೇಕು. ನಿಮಗೆ ಈಗಾಗಲೇ ಹೇಳಿದ್ದೇನೆ, ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡಿದುಕೊಂಡು ನಾವು ಈ ಒಂದು ಪದಕ್ಕೆ ಸಾಮಾನ್ಯ ವ್ಯತ್ಯಾಸವನ್ನ ಸೇರಿಸಿದ್ರೆ ನಮಗೆ ಮುಂದಿನ ಪದ ದೊರಕುತ್ತೆ. ಹಾಗೆ ಈ ಒಂದು ಸಮಾಂತರ ಶ್ರೇಣಿಯ ಮುಂದಿನ ಪದವನ್ನು ಕಂಡುಹಿಡಿಯಿರಿ. ಮೂರನೇ ಉದಾಹರಣೆಯನ್ನು ಗಮನಿಸಿ, ನಾಲ್ಕನೇ ಉದಾಹರಣೆಯನ್ನು ಗಮನಿಸಿ. ಸಮಾಂತರ ಶ್ರೇಣಿ ಸೊನ್ನೆಯಿಂದ ಸಹ ಪ್ರಾರಂಭ ಆಗಬಹುದಾಗಿರುತ್ತೆ. ವಿದ್ಯಾರ್ಥಿಗಳೇ, ನೀ ನಾಲ್ಕು ಪ್ರಶ್ನೆಯನ್ನು ಉತ್ತರಿಸ್ತೀರಿ ಅಲ್ವಾ? ನಿಮಗೆ ಈಗ ಆಲ್ರೆಡಿ ನಾನು ಕ್ಲೂ ಕೊಟ್ಟಿದ್ದೇನೆ. ಹಾಗೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಗಣಿತ ಭಾಗ ಒಂದು ಪುಸ್ತಕದ ಅಧ್ಯಾಯ ಒಂದು ಸಮಾಂತರ ಶ್ರೇಣಿಯ ಪುಟ ಸಂಖ್ಯೆ ಏಳರಲ್ಲಿರುವಂತಹ ಅಭ್ಯಾಸ ಒಂದು ಪಾಯಿಂಟ್ ಒಂದು ಇದರ ಎರಡು ಮುಖ್ಯ ಪ್ರಶ್ನೆಗಳನ್ನ ನೀವು ಉತ್ತರಿಸಬೇಕಾಗುತ್ತೆ. ಈ ಕಲಿತಿರುವಂತಹ ಪರಿಕಲ್ಪನೆಗಳನ್ನು ಉಪಯೋಗಿಸಿಕೊಂಡು ಈ ಎರಡು ಮುಖ್ಯ ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಪ್ರಯತ್ನ ಮಾಡಿ. ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಸಮಾಂತರ ಶ್ರೇಣಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಎಲ್ಲರೂ ಸಹ ಮನೆಯಲ್ಲೇ ಇರಿ, ಖುಷಿಯಾಗಿರಿ, ಸೇಫ್ ಆಗಿರಿ ಮತ್ತು ಮನೆಯಲ್ಲಿಯೇ ಇದ್ದು ಕಲ್ತ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು, ಸ್ಟೇ ಹೋಮ್, ಸ್ಟೇ ಸೇಫ್, ಲರ್ನ್ ಫ್ರಮ್ ವೇರ್ ಯು ಆರ್. ಥ್ಯಾಂಕ್ ಯು ಚಿಲ್ಡ್ರನ್.